ಎಲ್ಲರಿಗೂ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಪಿ ಡಿ ಒ ಗ್ರೇಡ್ ಒನ್ ಗ್ರೇಡ್ ಟು ಎಸ್ ಡಿ ಎಲ್ಲಿ ಕೇಳುವಂತಹ ಪೇಪರ್ ಟು ಗ್ರಾಮ ಪಂಚಾಯತ್ ಹಾಕ್ನಲ್ಲಿ ಬರುವಂತಹ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಇದು ಭಾಗ ಎರಡಾಗಿರುತ್ತೆ ಭಾಗ ಒಂದು ಯಾರು ನೋಡಿಲ್ವೋ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಈಗ ಮೂವತ್ತೇಳನೇ ಪ್ರಶ್ನೆ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೂವತ್ತೇಳನೆಯ ಪ್ರಶ್ನೆ ಯಾವ ಯಾವುದೇ ಚಿಕ್ಕನಗರ ಪ್ರದೇಶಕ್ಕೆ ಸೇರಿದ ಸ್ಥಳೀಯ ಪ್ರದೇಶವನ್ನು ಪಂಚಾಯಿತಿ ಪ್ರದೇಶವೆಂದು ನಿರ್ದೇಶಿಸುವವರು ಯಾರು ಅಂತ ಇದೆ ಉತ್ತರವನ್ನು ನೋಡೋದಾದರೆ ರಾಜ್ಯ ಸರ್ಕಾರ ಮೂವತ್ತೆಂಟನೆಯ ಪ್ರಶ್ನೆ ಯಾವ ಕಾನೂನಿನ ಮೇರೆಗೆ ಮಾಡಲಾದ ಅಥವಾ ಅಧಿ ಪ್ರಮಾಣಿಸಿದ ಎಲ್ಲ ಬಜೆಟ್ ಅಂದಾಜುಗಳು ತೆರಿಗೆ ನಿರ್ಧರಣೆಗಳು ನಿರ್ಧರಣೆ ಪಟ್ಟಿಗಳು ಮೌಲ್ಯ ನಿರ್ಣಯಗಳು ಅಥವಾ ಅಳತೆಗಳನ್ನು ಮಾಡಲಾಗಿದೆ ಎಂದು ಭಾವಿಸತಕ್ಕದ್ದು ಅನ್ನೋದು ಪ್ರಶ್ನೆ ಉತ್ತರ ಮುನ್ಸಿಪಲ್ ಕಾನೂನು ಎಂಬುದಾಗಿರುತ್ತದೆ ಮೂವತ್ತೊಂಬತ್ತನೆಯ ಪ್ರಶ್ನೆ ಸ್ಥಳೀಯ ಪ್ರದೇಶದ ಮುನ್ಸಿಪಲ್ ಕೌನ್ಸಿಲ್ ಅಸ್ತಿತ್ವದಲ್ಲಿ ಇಲ್ಲದೆ ಹೋದಾಗ ಮುನ್ಸಿಪಲ್ ಕೌನ್ಸಿಲ್ ಅಧ್ಯಕ್ಷರು ಯಾರಾಗಿರುತ್ತಾರೆ ಸರಿಯಾದಂಥ ಉತ್ತರ ಮಧ್ಯಕಾಲೀನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುತ್ತಾರೆ ನಲವತ್ತನೆಯ ಪ್ರಶ್ನೆ ಮಧ್ಯಕಾಲೀನ ಗ್ರಾಮ ಪಂಚಾಯಿತಿಯ ಸದಸ್ಯರ ಅಧಿಕಾರ ಅವಧಿ ಎಷ್ಟು ವರ್ಷ ಅಂತ ಕೇಳಿದ್ದಾರೆ ಐದು ವರ್ಷ ಅನ್ನೋದು ಸರಿಯಾದಂಥ ಉತ್ತರ ಮಧ್ಯಕಾಲೀನ ಗ್ರಾಮ ಪಂಚಾಯಿತಿಯಲ್ಲಿನ ಯಾವುದೇ ಖಾಲಿ ಸ್ಥಾನವನ್ನು ಭರ್ತಿ ಮಾಡುವ ಅಧಿಕಾರ ಹೊಂದಿರುವವರು ಯಾರು ಅನ್ನೋದು ಪ್ರಶ್ನೆ ಜಿಲ್ಲಾಧಿಕಾರಿ ನಲವತ್ತೆರಡನೆಯ ಪ್ರಶ್ನೆ ಮಧ್ಯಕಾಲೀನ ಗ್ರಾಮ ಪಂಚಾಯಿತಿಯಲ್ಲಿ ನಿಹಿತವಾದ ದರಗಳು ತೆರಿಗೆಗಳು ಫೀಸುಗಳು ಬಾಕಿಗಳನ್ನು ವಸೂಲು ಮಾಡಲು ಇರುವ ಅವಧಿ ಎಷ್ಟು ಅನ್ನೋದು ಪ್ರಶ್ನೆ ಮೂರು ವರ್ಷ ನಲವತ್ತ್ಮೂರನೆಯ ಪ್ರಶ್ನೆ ಸಂಯೋಜಿತ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಎಷ್ಟು ಅವಧಿಯೊಳಗೆ ಚುನಾಯಿಸಬೇಕು ಅನ್ನೋದು ಪ್ರಶ್ನೆ ಒಂದು ತಿಂಗಳು ನಲವತ್ನಾಲ್ಕನೆಯ ಪ್ರಶ್ನೆ ಪುರಸಭೆ ಪಟ್ಟಣ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಅರ್ಥ ವಿವರಣೆ ಕುರಿತು ತಿಳಿಸುವ ನಿಯಮ ಯಾವುದು ಅನ್ನೋದು ಪ್ರಶ್ನೆ ನೂರ ಹದಿನಾಲ್ಕನೇ ನೂರ ಹದಿನಾಲ್ಕನೇ ನಿಯಮ ಅನ್ನೋದು ಉತ್ತರವಾಗಿರುತ್ತದೆ ಚಿಕ್ಕನಗರ ಪ್ರದೇಶ ಅಥವಾ ಪರಿವರ್ತಿತವಾಗಲಿರುವ ಪ್ರದೇಶವನ್ನು ಪಂಚಾಯಿತಿ ಪ್ರದೇಶವನ್ನಾಗಿ ಪರಿವರ್ತಿಸುವುದರ ಕುರಿತು ತಿಳಿಸುವ ನಿಯಮ ಯಾವುದು ಅನ್ನೋದು ಪ್ರಶ್ನೆ ನೂರ ಹದಿನೈದನೇ ನಿಯಮ ಸರಿಯಾದಂಥ ಉತ್ತರ ನಲವತ್ತಾರನೆಯ ಪ್ರಶ್ನೆ ಮಧ್ಯಕಾಲೀನ ಗ್ರಾಮ ಪಂಚಾಯಿತಿ ಸದಸ್ಯರ ಹೊದಿ ಮತ್ತು ಅಧಿಕಾರಗಳ ಬಗ್ಗೆ ತಿಳಿಸುವ ನಿಯಮ ಯಾವುದು ಅನ್ನೋದು ಪ್ರಶ್ನೆ ನೂರ ಹದಿನಾರನೇ ನಿಯಮ ಸರಿಯಾದಂಥ ಉತ್ತರ ನಲವತ್ತೇಳನೆಯ ಪ್ರಶ್ನೆ ಪಂಚಾಯಿತಿ ಪ್ರದೇಶಗಳ ವಿಭಜನೆಯ ಪರಿಣಾಮವನ್ನು ತಿಳಿಸುವ ನಿಯಮ ಯಾವುದು ಅನ್ನೋದು ಪ್ರಶ್ನೆ ನೂರ ಹದಿನೆಂಟನೇ ನಿಯಮ ನಲವತ್ತೆಂಟನೆಯ ಪ್ರಶ್ನೆ ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟು ಸ್ಥಾಯಿ ಸಮಿತಿಗಳನ್ನು ರಚಿಸಬಹುದು ಅನ್ನೋದು ಪ್ರಶ್ನೆ ಮೂರು ಸ್ಥಾಯಿ ಸಮಿತಿಗಳನ್ನು ರಚಿಸಬಹುದು ಮತದಾರರ ಪಟ್ಟಿಯನ್ನು ಯಾರು ತಯಾರಿಸುತ್ತಾರೆ ಅನ್ನೋದು ಪ್ರಶ್ನೆ ರಾಜ್ಯ ಚುನಾವಣಾ ಆಯುಕ್ತರು ಮತದಾರರ ಪಟ್ಟಿಯನ್ನು ತಯಾರಿಸುತ್ತಾರೆ ಐವತ್ತನೆಯ ಪ್ರಶ್ನೆ ವಾರ್ಡ್ ಸಭೆ ಎಂದರೆ ಏನು ಅನ್ನೋದು ಪ್ರಶ್ನೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಚುನಾವಣೆ ಕ್ಷೇತ್ರ ಮತದಾರರ ಪಟ್ಟಿಯಲ್ಲಿ ನೋಂದಾಯಿತರಾದ ವ್ಯಕ್ತಿಗಳಿಂದ ಕೂಡಿದ ಒಂದು ನಿಕಾಯ ಅನ್ನೋದು ವಾರ್ಡ್ ಸಭೆಯ ಅರ್ಥ ಆಗಿರುತ್ತೆ ಐವತ್ತೊಂದನೆಯ ಪ್ರಶ್ನೆ ಗ್ರಾಮ ಪಂಚಾಯಿತಿ ಮತದಾರರ ಪಟ್ಟಿಯಲ್ಲಿ ನೋಂದಾಯಿತ ವ್ಯಕ್ತಿಗಳು ಇರುವ ಒಂದು ಮಂಡಳಿ ಯಾವುದು ಅನ್ನೋದು ಪ್ರಶ್ನೆ ಗ್ರಾಮ ಸಭಾ ಒಂದು ಮಂಡಳಿ ಆಗಿರುತ್ತದೆ ಐವತ್ತೆರಡನೆಯ ಪ್ರಶ್ನೆ ಸರ್ಕಾರವು ಐದು ಸಾವಿರ ಕಡಿಮೆ ಇಲ್ಲದ ಏಳು ಸಾವಿರಕ್ಕಿಂತ ಹೆಚ್ಚಿಲ್ಲದ ಜನಸಂಖ್ಯೆಯುಳ್ಳ ಗ್ರಾಮ ಅಥವಾ ಗ್ರಾಮಗಳ ಗುಂಪನ್ನು ಏನಾಗಿ ಪರಿಗಣಿಸಲಾಗಿದೆ ಅನ್ನೋದು ಪ್ರಶ್ನೆ ಪಂಚಾಯಿತಿಯನ್ನಾಗಿ ಪರಿಗಣಿಸಲಾಗಿದೆ ಕೆಲವು ಜಿಲ್ಲೆಗಳಲ್ಲಿ ಜನಸಂಖ್ಯೆ ಎರಡು ಸಾವಿರದ ಐನೂರಕ್ಕಿಂತ ಕಡಿಮೆ ಇಲ್ಲದಂಥ ಪ್ರದೇಶವನ್ನು ಕೆಲವು ಜಿಲ್ಲೆಯಲ್ಲಿ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಪ್ರದೇಶವನ್ನು ಗ್ರಾಮ ಪಂಚಾಯಿತಿ ಎಂದು ಗುರುತಿಸುವ ಅಧಿಕಾರ ಯಾರಿಗಿದೆ ಅಂತ ಕೇಳಿದರೆ ಕೇಂದ್ರ ಸರ್ಕಾರಕ್ಕಿದೆ ಅನ್ನೋದು ಸರಿಯಾದಂಥ ಉತ್ತರ ಐವತ್ನಾಲ್ಕನೆಯ ಪ್ರಶ್ನೆ ಒಂದು ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನ ಸೃಷ್ಟಿಸಲು ಇರಬೇಕಾದ ಮತದಾರರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಮತದಾರರ ಸಂಖ್ಯೆ ನಾನೂರು ಆಗಿರಬೇಕಾಗಿರುತ್ತೆ ಐವತ್ತೈದನೆಯ ಪ್ರಶ್ನೆ ಜಿಲ್ಲಾ ಪಂಚಾಯತ್ ನಡವಳಿಗಳ ಪುಸ್ತಕವನ್ನು ಯಾರ ವಶದಲ್ಲಿಡತಕ್ಕದ್ದು ಅಂತಕ್ಕಂಥದ್ದು ಪ್ರಶ್ನೆ ಅದು ಜಿಲ್ಲಾ ಪಂಚಾಯತ್ ನಡವಳಿಗಳ ಪುಸ್ತಕವನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯ ವಶದಲ್ಲಿ ಇರತಕ್ಕದ್ದು ಐವತ್ತಾರನೇ ಪ್ರಶ್ನೆ ಇಂದಿರಾ ಹವಾಸ್ ಯೋಜನೆಯು ಯಾವಾಗಿನಿಂದ ಜಾರಿಗೆ ಬಂದಿದೆ ಅನ್ನೋದು ಪ್ರಶ್ನೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಜಾರಿಗೆ ಬಂದಿದೆ ಐವತ್ತೇಳನೆಯ ಪ್ರಶ್ನೆ ಗ್ರಾಮಸಭೆಯನ್ನು ಒಂದು ವರ್ಷದಲ್ಲಿ ಕನಿಷ್ಠ ಎಷ್ಟು ಬಾರಿ ಕರೆಯಬಹುದು ಅನ್ನೋದು ಪ್ರಶ್ನೆ ಕನಿಷ್ಠ ಎರಡು ಬಾರಿ ಗ್ರಾಮಸಭೆಯನ್ನು ಕರೆಯಬಹುದು ಆರು ತಿಂಗಳಿಗೊಮ್ಮೆ ಗ್ರಾಮ ಸಭೆಯನ್ನು ಕರೆಯಲಾಗಿರುತ್ತೆ ಐವತ್ತೆಂಟನೆಯ ಪ್ರಶ್ನೆ ಹನ್ನೆರಡನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅನ್ನೋದು ಪ್ರಶ್ನೆ ಹನ್ನೆರಡನೇ ಹಣಕಾಸು ಆಯೋಗದ ಅಧ್ಯಕ್ಷರು ಸಿ ರಂಗರಾಜನ್ ಅವರು ಆಗಿದ್ದರು ಮುಂದಿನ ಪ್ರಶ್ನೆ ಐವತ್ತೊಂಬತ್ತನೆಯ ಪ್ರಶ್ನೆ ಸರ್ಕಾರದ ಸಾಮಾನ್ಯ ಅಥವಾ ವಿಶೇಷ ಆದೇಶಗಳಿಗೆ ಒಳಪಟ್ಟು ಐದು ಸಾವಿರಕ್ಕಿಂತ ಕಡಿಮೆ ಇಲ್ಲದ ಮತ್ತು ಏಳು ಸಾವಿರಕ್ಕೆ ಹೆಚ್ಚಾಗದ ಜನಸಂಖ್ಯೆ ಉಳ್ಳ ಒಂದು ಗ್ರಾಮವನ್ನು ಅಥವಾ ಗ್ರಾಮಗಳ ಗುಂಪನ್ನು ಒಳಗೊಂಡಿರುವ ಪ್ರದೇಶವನ್ನು ಪಂಚಾಯಿತಿ ಪ್ರದೇಶವೆಂದು ಘೋಷಿಸುವ ಅಧಿಕಾರವುಳ್ಳ ಅಧಿಕಾರಿ ಯಾರು ಅಂತ ಕೇಳ್ತಿದ್ದಾರೆ ಆ ಅಧಿಕಾರಿ ಯಾರಪ್ಪ ಅಂತ ನೋಡೋದಾದರೆ ಡೆಪ್ಯುಟಿ ಕಮಿಷನರ್ ಅವರಾಗಿರ್ತಾರೆ ನೆಕ್ಸ್ಟು ಅರವತ್ತನೆಯ ಪ್ರಶ್ನೆ ಬೆಳಗಾವಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಹಾಸನ ಕೊಡಗು ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಪ್ರದೇಶಗಳಲ್ಲಿ ಎರಡು ಸಾವಿರದ ಐನೂರಕ್ಕಿಂತ ಕಡಿಮೆಯಿಲ್ಲದ ಜನಸಂಖ್ಯೆ ಉಳ್ಳ ಪ್ರದೇಶವನ್ನು ಪಂಚಾಯಿತಿ ಪ್ರದೇಶವೆಂದು ಘೋಷಿಸಿದ್ದು ಯಾರು ಅನ್ನೋದು ಪ್ರಶ್ನೆ ಅದು ಸರ್ಕಾರ ಘೋಷಿಸಿದ್ದಾಗಿರುತ್ತದೆ ಅರವತ್ತೊಂದನೆಯ ಪ್ರಶ್ನೆ ಮೊಟ್ಟ ಮೊದಲು ಗ್ರಾಮ ಪಂಚಾಯಿತಿ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳಿದ್ದಾರೆ ಸ ಮೊಟ್ಟ ಮೊದಲು ಗ್ರಾಮ ಪಂಚಾಯಿತಿ ಕಾಯ್ದೆ ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅರವತ್ತು ಸಂವಿಧಾನದ ಅರವತ್ನಾಲ್ಕನೇ ತಿದ್ದುಪಡಿ ಮುಖಾಂತರ ಸಾವಿರದ ಒಂಬೈನೂರ ತೊಂಬತ್ತದರಲ್ಲಿ ಗ್ರಾಮ ಪಂಚಾಯಿತಿ ಕಾಯ್ದೆ ಜಾರಿಗೆ ಬರುತ್ತೆ ನೆಕ್ಸ್ಟು ಸಂವಿಧಾನದಲ್ಲಿ ಗ್ರಾಮ ಪಂಚಾಯಿತಿ ಬಗ್ಗೆ ಉಲ್ಲೇಖವಿರುವ ವಿಧಿ ಯಾವುದು ಅಂತ ಕೇಳಿದ್ದಾರೆ ನಲವತ್ತನೇ ವಿಧಿ ಸರಿಯಾದಂಥ ಉತ್ತರ ಸಂವಿಧಾನದ ಯಾವ ಭಾಗದಲ್ಲಿ ಗ್ರಾಮ ಪಂಚಾಯಿತಿ ಕುರಿತು ಉಲ್ಲೇಖವಿದೆ ಅಂತ ಕೇಳ್ತಿದ್ದಾರೆ ಅದು ರಾಜ ನೀತಿ ನಿರ್ದೇಶಕ ತತ್ವಗಳ ಭಾಗದಲ್ಲಿ ಸಂವಿಧಾನದ ಗ್ರಾಮ ಪಂಚಾಯಿತಿ ಕುರಿತು ಉಲ್ಲೇಖ ಇದೆ ಅರವತ್ನಾಲ್ಕನೆಯ ಪ್ರಶ್ನೆ ಪ್ರಪ್ರಥಮವಾಗಿ ಗ್ರಾಮ ಪಂಚಾಯಿತಿ ಸ್ಥಾಪನೆಯಾದ ರಾಜ್ಯ ಯಾವುದು ಅಂತ ಕೇಳ್ತಿದ್ದಾರೆ ಅದು ರಾಜಸ್ಥಾನದ ನಾಗೂರ್ನಲ್ಲಿ ಪ್ರಪ್ರಥಮವಾಗಿ ಗ್ರಾಮ ಪಂಚಾಯಿತಿ ಸ್ಥಾಪನೆಯಾಗುತ್ತೆ ಅರವತ್ತೈದನೆಯ ಪ್ರಶ್ನೆ ರಾಜಸ್ಥಾನದಲ್ಲಿ ಮೊದಲ ಗ್ರಾಮ ಪಂಚಾಯಿತಿ ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಐವತ್ತೆಂಟು ಅಕ್ಟೋಬರ್ ಎರಡರಲ್ಲಿ ಮೊದಲ ಗ್ರಾಮ ಪಂಚಾಯಿತಿ ಜಾರಿಗೆ ಬರುತ್ತೆ ಅರವತ್ತಾರನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ ಪಂಚಾಯಿತಿ ರಾಜ್ಯ ವ್ಯವಸ್ಥೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳ್ತಿದ್ದಾರೆ ಅದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂದಿರುತ್ತದೆ ಐವತ್ತೇಳನೇ ಪ್ರ ಅರವತ್ತೇಳನೇ ಪ್ರಶ್ನೆ ಗ್ರಾಮ ಮಟ್ಟದಲ್ಲಿ ಕಾರ್ವ ಕಾರ್ಯನಿರ್ವಹಿಸುವ ಗ್ರಾಮ ಪಂಚಾಯಿತಿ ರಾಜ್ಯದ ಮೂಲ ಅಂಗ ಯಾವುದು ಅಂತ ಕೇಳ್ತಿದ್ದಾರೆ ಅದು ಗ್ರಾಮಸಭೆ ಆಗಿರುತ್ತದೆ ಅರವತ್ತೆಂಟನೇ ಪ್ರಶ್ನೆ ಒಂದು ಗ್ರಾಮದ ಶಾಸನ ಸಮ್ಮತ ಅಂಗವೇ ಅಂತ ಕೇಳ್ತಿದ್ದಾರೆ ಅದು ಗ್ರಾಮ ಪಂಚಾಯಿತಿ ಆಗಿರುತ್ತೆ ಸ್ವತಂತ್ರ ದೊರೆತ ಮೇಲೆ ರಾಷ್ಟ್ರದ ಧ್ಯೇಯವಾಗಿ ಅಂಗೀಕರಿಸಲಾದ ವಿಷಯ ಯಾವುದು ಅಂತದ್ದು ಪ್ರಶ್ನೆ ಅರವತ್ತೊಂಬತ್ತನೇ ಪ್ರಶ್ನೆ ಪಂಚಾಯಿತಿ ರಾಜ್ ವ್ಯವಸ್ಥೆಯ ಸ್ಥಾಪನೆ ಇದೊಂದು ರಾಷ್ಟ್ರದ ಧ್ಯೇಯವಾಗಿ ಅಂಗೀಕರಿಸಲಾದ ವಿಷಯ ಆಗಿರುತ್ತೆ ಎಪ್ಪತ್ತನೇ ಪ್ರಶ್ನೆ ಈ ವಿಡಿಯೋದ ಕೊನೆಯ ಪ್ರಶ್ನೆ ಆಗಿರುತ್ತದೆ ಪಂಚಾಯಿತಿ ಪ್ರದೇಶಗಳ ಸಂಯೋಜನೆಯ ಪರಿಣಾಮವನ್ನು ತಿಳಿಸುವ ನಿಯಮ ಯಾವುದು ಅನ್ನೋದು ಪ್ರಶ್ನೆ ಅದು ನೂರ ಹದಿನೇಳನೇ ನಿಯಮ ಆಗಿರುತ್ತೆ ಇದುವರೆಗೂ ಆನಂದ ಶ್ರೀ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿದ ತಮಗೆಲ್ಲವರಿಗೂ ಧನ್ಯವಾದಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕನ್ನು ಕೊಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ